ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕುಸುಮ ಪಾತ್ರದ ಬಗ್ಗೆ ಈಗ ಆಕ್ರೋಶ ಹೊರ ಹಾಕಿದ್ದಾರೆ ನೆಟ್ಟಿಗರು ಹಾಗಾದ್ರೆ ಯಾಕಾಗಿ ಆಕ್ರೋಶವನ್ನ ಹೊರ ಯಾಕಂದ್ರೆ ಕುಸುಮ ಪಾತ್ರ ಅಂತ ಬಂದಾಗ ಎಲ್ಲರೂ ಕೂಡ ಇಷ್ಟಪಡ್ತಿದ್ರು ಸೊ ಈಗ ಹೇಟ್ ಮಾಡೋದಕ್ಕೆ ಕಾರಣ ಏನು ಏನಾಗಿದೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಸೊ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಬದಲಾಗಿರುವವನಂತೆ ನಾಟಕ ಮಾಡ್ತಾ ಇದ್ದಾನೆ ಸೊ ಒಂದು ಸಲ ಬೈದಿದ್ದಕ್ಕೆ ಮಗ ಸರಿ ಹೋದ ಅಂತ ಕುಸುಮ ನಂಬಿಕೊಂಡು ಕೂತಿದ್ದಾಳೆ ಸೊ ಭಾಗ್ಯಾಗೆ ಕಷ್ಟ ಆಗೋದು ಬೇಡ ಅಂತ ತಾಂಡವ್ ಅಕ್ಕಿ ರೊಟ್ಟಿಯನ್ನು ಆನ್ಲೈನ್ನಲ್ಲೇ ತರಿಸಿದ ಅಂತ ಕುಸುಮ ಬಾಕ್ಯಾಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಸ್ನೇಹಿತರೆ ಇದು ವೀಕ್ಷಕರಿಗೆ ಗೊಂದಲ ಮೂಡಿಸಿದೆ ಅಂದ್ರೆ ಮಗ ಸರಿಯಾಗ್ತಿದ್ ಹೋಗ್ದ ಸರಿಯಾಗ್ತಿದ್ದಂಗೆ ಬಾಕ್ಯಾಳನ್ನ ಯಾಕೆ ಈ ರೀತಿಯಾಗಿ ನೋಡ್ತಾ ಇದ್ದಾಳೆ ಕುಸುಮ ಸೊ ಮಗನೇ ಮೇಲು ಅಂತ ನೋಡ್ತಾ ಇದ್ದಾಳೆ ಸೊ ಧಾರಾವಾಹಿ ಕತೆ ಏನು ಅಂತ ನಾವು ಚಿಕ್ಕದಾಗಿ ನೋಡೋದಾದ್ರೆ ತಾಂಡವ್ಗೆ ಪತ್ನಿ ಭಾಗ್ಯ ಕಂಡ್ರೆ ಇಷ್ಟ ಇಲ್ಲ ಹೇಗಾದ್ರೂ ಮಾಡಿ ಬಾಕ್ಯಾಳನ್ನ ಮನೆಯಿಂದ ಓಡಿಸ್ಬೇಕು ಅಂತ ತಾಂಡವ್ ಅಂದ್ಕೊಂಡಿದ್ದಾನೆ ಸೊ ಭಾಗ್ಯ ಮನೆಯಿಂದ ಹೊರಗಡೆ ಹೋಗೋದನ್ನ ತಾಂಡವ್ ತಂದೆ ತಾಯಿ ಇಷ್ಟಪಡ ಸೊ ಅತ್ತೆ ಸೊಸೆ ನಡುವೆ ತಂದಿಟ್ಟು ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ತಾಂಡವ್ ಈಗ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾನೆ ಸೊ ಆಫೀಸ್ ನಲ್ಲಿ ಕೆಲಸ ಮಾಡುವ ಶ್ರೇಷ್ಠಾಳನ್ನ ಎಲ್ಲರ ಮುಂದೆ ಮದುವೆ ಆಗ್ಬೇಕು ಅಂತ ತಾಂಡವ್ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾನೆ ಈ ಒಂದು ಧಾರವಾಹಿಯಲ್ಲಿ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ತಾಂಡವ್ ಸೂರ್ಯವಂಶಿ ಪಾತ್ರದಲ್ಲಿ ಸುದರ್ಶನ್ ಪ್ರಸಾದ್ ತಾಂಡವ್ ಪತ್ನಿ ಭಾಗ್ಯ ಪಾತ್ರದಲ್ಲಿ ಸುಷ್ಮಾ ಕೆರಾವ್ ಶ್ರೇಷ್ಠ ಪಾತ್ರದಲ್ಲಿ ಕಾವ್ಯ ಗೌಡ ತಾಂಡವ್ ತಾಯಿ ಕುಸುಮ ಪಾತ್ರದಲ್ಲಿ ರಾವ್ ತಾಂಡವ್ ತಂದೆ ಧರ್ಮರಾಜ್ ಪಾತ್ರದಲ್ಲಿ ಶಶಿಧರ್ ಕೋಟೆ ನಟಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಒಂದೊಂದು ಸರತಿ ಕುಸುಮಾಗೆ ಭಾಗ್ಯ ಮೇಲೆ ಅಂದ್ರೆ ಒಂದೊಂದು ಸರ್ತಿ ಕುಸುಮಾಗೆ ಭಾಗ್ಯ ಮೇಲೆ ಇರೋ ಪ್ರೀತಿ ಬರೀ ಸ್ವಾರ್ಥಕ್ಕೆ ಅಂತ ಅನಿಸ್ಬಿಡುತ್ತೆ ಸೊ ಮನೆಯಲ್ಲಿ ತಾಂಡವ್ ಮಾತ್ರ ಭಾಗ್ಯ ಸಿಗುತ್ತೆ ಅಂತ ಕುಸುಮ ಬಾಕ್ಯಳನ್ನ ಮನೆಯಲ್ಲಿ ಉಳಿಸ್ಕೊಂಡ್ಲು ಸೊ ತಾನು ಆರಿಸಿದ ಸೊಸೆ ಬೆಸ್ಟ್ ಅಂತ ತೋರಿಸೋಕೆ ಭಾಗ್ಯಗಳನ್ನ ಓದಿಸ್ತೀನಿ ಅಂತ ಮುಂದಾದ್ರು ಎಲ್ರಿಗೂ ಕೂಡ ಇಷ್ಟ ಆಗಿತ್ತು ಅಂದ್ರೆ ಅಂದ್ರೆ ಅತ್ತೆ ಅಂದ್ರೆ ಈ ರೀತಿ ಸೊಸೆಗೆ ಈ ರೀತಿಯಾಗಿ ಪ್ರೋತ್ಸಾಹ ಮಾಡಬೇಕು ಅಂತ ಸೊ ಸೊಸೆ ಮನೆಯ ಎಲ್ಲಾ ಕೆಲಸ ಮಾಡ್ಬೇಕು ಆದ್ರೆ ತಾನ್ ಮಾತ್ರ ಸಹಾಯ ಮಾಡಬಾರ್ದು ಅನ್ನುವ ಮನಸ್ಥಿತಿ ಅವಳಲ್ಲಿದೆ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಮಗ ಸ್ವಲ್ಪ ಪತ್ನಿ ಮೇಲೆ ಪ್ರೀತಿ ತೋರಿಸಿದ್ರೆ ಅದೂ ಕೂಡ ಆಗಲ್ಲ ಇಕ್ಕಿಗೆ ಸೊ ಕುಸುಮಗೆ ಎಲ್ಲರ ಗಮನ ತನ್ನ ಕಡೆ ಇರಬೇಕು ಪ್ರೀತಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದ್ರೆ ಎಲ್ಲೋ ಒಂದು ಕಡೆ ಸ್ವಾರ್ಥ ಭಾವನೆ ಅಂತ ಇದ್ದಾರೆ ಕ್ವಶನ್ ಮಾಡ್ತಾ ಇದ್ದಾರೆ ಸೊ ಕುಸುಮ ಕ್ಯಾರೆಕ್ಟರ್ ತುಂಬಾ ಸೆಲ್ಫ್ ಸೆಂಟ್ರಿಕ್ ಇರುತ್ತೆ ಸೊ ಈ ಪೂಜೆ ಅಂದ್ರೆ ಭಾಗ್ಯಳ ಅಕ್ಷರಾಭ್ಯಾಸ ಸ್ವಲ್ಪ ಓವರ್ ಆಯ್ತು ಅದರ ವಿಷಯದಲ್ಲಿ ಅವರ ಅಭಿಪ್ರಾಯ ತಪ್ಪಿಲ್ಲ ಆದರೆ ಮನೆ ಕೆಲಸದಲ್ಲಿ ಒಂದು ಚೂರು ಸೊಸಿಗೆ ಸಹಾಯ ಮಾಡಲ್ಲ ಹೊರಗಡೆಯಿಂದ ಬಯ್ಯೋದು ಅದೆಲ್ಲ ಸ್ವಾರ್ಥದ ಲಕ್ಷಣ ಸೊ ಕೆಲಸದ ಕೆಲ್ಸದವ್ಳ ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಸೊ ತಾಂಡವ್ ಏನಾದರೂ ನಿಜವಾಗ್ಲೂ ಬಾಕಿಳನ್ನ ಪ್ರೀತಿಸಿದ್ರೆ ಇವರು ಬಾಕಿಗಳನ್ನ ದ್ವೇಷಿಸೋದಂತೂ ಗ್ಯಾರಂಟಿ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ ಸೊ ಸ್ವಾರ್ಥದ ಪ್ರೀತಿ ಕಾಳಜಿ ಕುಸುಮಾ ಅವರದ್ದು ಸೊ ಅತ್ತೆಯಾಗಿ ಕುಸುಮ ಅವರೇ ತಾಂಡವ್ ಪ್ಲಾನ್ ಏನು ಅನ್ನೋದನ್ನ ತಾಯಿಯಾಗಿ ಗಮನಿಸಿ ಬಾಕಿ ಚೆನ್ನಾಗಿ ಓದಿಸಿ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಡೈಲಿ ಎಪಿಸೋಡ್ ಬರ್ತಿದ್ದಂಗೆ ಕುಸುಮಳ ಒಂದು ಪಾತ್ರವನ್ನು ಈಗ ಜನ ನೆಗೆಟಿವ್ ಆಗಿ ತಗೊಳ್ತಾ ಇದ್ದಾರೆ ಸೊ ಕುಸುಮಾಗೆ ಬಾಕ್ಯ ಮೇಲೆ ಪ್ರೀತಿ ಇಲ್ವಾ ಅಂತ ಕೇಳುವಂಥದ್ದು ಸೊ ತಾಂಡವ್ ನೀನು ಭಾಗ್ಯ ಆಗಿ ಅದೆಷ್ಟು ಇನ್ಸಲ್ಟ್ ಮಾಡಿದ್ರು ಕೊನೆಗೆ ಗೆಲ್ಲೋದು ಭಾಗ್ಯನೇ ಅಂತ ಜನ ಹೇಳ್ತಾ ಇದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಜನ ಒಂದು ಈ ಒಂದು ಸೀರಿಯಲ್ ಅಲ್ಲಿ ಒಳಗೆ ಹೋಗ್ಬಿಟ್ಟಿದ್ದಾರೆ ಸೊ ಕುಸುಮಾ ಆಂಟಿಗೆ ಬಾಕಿಯ ಮೇಲೆ ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ ಬರೀ ಸ್ವಾರ್ಥ ಯಾಕಂದ್ರೆ ಭಾಕ್ಯ ಇರೋ ತನಕ ಆ ಅದೃಷ್ಟ ಅಷ್ಟೇ ಸೊ ಈ ಕುಸುಮ ಆಂಟಿಗೆ ಬೇಕು ಅದೃಷ್ಟ ಅಂತ ಕಮೆಂಟ್ ಮಾಡ್ತಿದ್ದಾರೆ ಸ್ನೇಹಿತರೆ ನಾವು ಇದೆಲ್ಲ ಹೇಳ್ತಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಒಂದಷ್ಟು ಅಭಿಮಾನಿಗಳ ಕಮೆಂಟ್ ಸೊ ಈ ಕುಸುಮಂಗೆ ತಾನೇ ಸೊಸೆಯನ್ನ ಮೇಲೆ ತಂದೆ ಅನ್ನೋ ಹೊಗಳಿಕೆ ಬೇಕು ಆದರೆ ಅದೇ ಕೆಲಸ ಮಗ ಮಾಡಿದ್ರೆ ಆಗಲ್ಲ ಸೊ ಆ ಪುಣ್ಯಾತ್ಮ ದೊಡ್ಡ ಕಚಡ ಅತ್ತೆ ಸೊಸೆ ಮಧ್ಯೆ ತಂದಿಟ್ಟು ಏನೋ ಮಾಡಲು ಹೋಗಿ ಇವನಿಗದು ಉಲ್ಟಾ ಆಗಲಿ ಅಷ್ಟೇ ಸಾಕು ಅಂತ ಒಂದು ಕಡೆ ಶಾಪ ಕೂಡ ಹಾಕ್ತಿದ್ದಾರೆ ಸೊ ಇದರಲ್ಲಿ ನಗುವಂಥ ವಿಷಯ ಇಲ್ಲ ವಿದ್ಯೆ ಯಾವ ವಯಸ್ಸಲ್ಲಾದರೂ ಕಲಿಬೋದು ಎಲ್ರಿಗೂ ಬೇಕು ವಿದ್ಯೆ ಯಾರಿನ್ಲೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಬಾಕಿ ಈಗ ಎಸ್ ಎಸ್ ಪರೀಕ್ಷೆ ಬರೀತಾರೆ ಅದು ಪಕ್ಕ ನಮಗೆ ಗೊತ್ತು ಅಂತ ಹೇಳ್ತಾರೆ ಸೊ ತಾಂಡವ್ ನೋಡಿ ಇನ್ನು ಕಾವೇರಿಯೂ ಕೂಡ ತನ್ನ ಸೊಸೆ ಓದಿಸ್ತೀನಿ ಅಂತ ಲಕ್ಷ್ಮಿಯನ್ನ ಸ್ವಂತ ಲಾಭಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸೊ ಒಟ್ನಲ್ಲಿ ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ಸ್ವಂತ ಲಾಭ ಮಾತ್ರ ನೋಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಬಾಕಿಯಾಗಿ ಅಕ್ಷರಾಭ್ಯಾಸ ಪೂಜೆ ಮಾಡುವಾಗ ಎಲ್ರೂ ನಗಲಿ ಅನ್ನೋದು ತಾಂಡವ್ ಆಲೋಚನೆ ಸೊ ಪ್ಲಾನ್ ಉಲ್ಟಾ ಆಗ್ಬೇಕು ಎಲ್ಲರೂ ಖುಷಿಯಿಂದ ಆಶೀರ್ವಾದ ಮಾಡಬಹುದು ಸೊ ತಾಂಡವ್ ತುಂಬಾ ಒಳ್ಳೆಯವನು ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇನ್ನು ಕುಸುಮಾಗೆ ಮಗ ಮತ್ತೆ ಸೊಸೆ ಕೈ ತುಪ್ಪಿ ಹೋಗ್ತಾರೆ ಅನ್ನೋ ಭಯ ಸೊ ಮಗ ಮತ್ತೆ ಸೊಸೆ ಎಲ್ಲಿ ಸ್ವಾಯಿ ನಡ್ಕೊಂಡು ತಂದೆ ತಾಯಿನ ಮೂಲೆಗುಂಪು ಮಾಡ್ತಾರೆ ಅಂತೆಲ್ಲ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಮಗ ಸೊಸೆ ಎಲ್ಲಿ ತಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೋ ಅನ್ನೋ ಭಯ ಅದಕ್ಕೆ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ತಾವು ಹೇಳಿದಂಗೆ ಕೇಳಬೇಕು ಅನ್ನೋ ಒಂದು ಹಠ ಕುಸುಮಾಳದ್ದು ಸ್ವಾರ್ಥಿ ಕುಸುಮ ಅನ್ನುವಂಥ ಕಮೆಂಟ್ಗಳು ಸ್ನೇಹಿತರೆ ನಾನು ಇಷ್ಟು ಕೂಡ ಹೇಳಿರುವಂಥದ್ದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಕಮೆಂಟ್ ಸ್ನೇಹಿತರೆ ಅಂದರೆ ಸೀರಿಯಲ್ ನೋಡ್ತಿದ್ದಂಗೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ಸಹಜ ಈಗ ಕುಸುಮ ಪಾತ್ರಕ್ಕೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಅಂದ್ರೆ ಕುಸುಮ ಎಲ್ಲೋ ಒಂದು ಕಡೆ ಸ್ವಾರ್ಥಿ ಸೊ ಭಾಗ್ಯಳನ್ನ ತನ್ನ ಒಂದು ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಭಾಗ್ಯ ನಾಳೆ ಒಂದು ದಿನ ಭಾಗ್ಯ ಮತ್ತು ತಾಂಡವು ಚೆನ್ನಾಗಿದ್ರು ಕೂಡ ಕುಸುಮಾನೇ ದ್ವೇಷ ಮಾಡುವಂತ ಪರಿಸ್ಥಿತಿ ಬರಬಹುದಾ ಅಂತ ಜನ ಒಂದು ಅನ್ಕೊಳ್ತಾ ಇದ್ದಾರೆ ಸೊ ಸೀರಿಯಲ್ ಈ ರೀತಿಯಾಗಿ ಈಗ ಹೋಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಯಾಕಂದರೆ ಕುಸುಮ ಪಾತ್ರ ಎಲ್ಲವನ್ನ ಒಂದು ಕಂಟ್ರೋಲಿಗೆ ತರುವಂಥ ಪಾತ್ರ ಸೊ ಮನೆಯ ಒಂದು ಅತ್ತೆ ಅಂದ ಅಂದಾಗ ಅಮ್ಮ ಅಂದಾಗ ಯಾವ ರೀತಿಯಾಗಿ ಇರಬೇಕು ಆ ರೀತಿಯಾಗಿ ಇರುವಂಥ ಪ್ರಯತ್ನ ಹಾಗೆ ತೋರಿಸ್ತಾ ಇದ್ದಾರೆ ಸೊ ನೋಡಬೇಕು ಮುಂದಿನ ದಿನ ಕುಸುಮಾಳೆ ಭಾಗ್ಯಗಳನ್ನ ದ್ವೇಷಿಸ್ಬೋದಾ ಸೊ ತಾಂಡವ್ ಭಾಗ್ಯಳನ್ನ ಪ್ರೀತಿಸ್ತಾನ ಇದನ್ನೆಲ್ಲ ನಾವು ಕಾದು ನೋಡಬೇಕು ಸದ್ಯಕ್ಕೆ ಸೀರಿಯಲಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನಡೀತಾ ಇದೆ ಸೊ ನಿಮ್ಗೆ ಏನು ಅನ್ಸುತ್ತೆ ಭಾಗ್ಯಲಕ್ಷ್ಮಿ ಧಾರವಾಹಿಯನ್ನು ನೋಡಿದಾಗ ಸೊ ತಪ್ಪದೇ ನೀವು ಭಾಗ್ಯಲಕ್ಷ್ಮಿ ನೋಡ್ತೀರಾ ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ